आत्मीय स्नेहितरे हागू वीक्षकरे बीआर मीडिया हाउस ना डॉक्टर राजकुमार चित्र संचिकेगे तमगेल्ला स्वागत। नानु निम्म चंद्रशेखर आर। नम्म नट सार्वभौम अण्णवर अभिनयद ई दिनद चित्र निमगागि ವರನಟ ಕನ್ನಡ ಕಂಠೀರವ ಡಾಕ್ಟರ್ ರಾಜಕುಮಾರ್ ಅವರು ನಾಯಕ ನಟರಾಗಿ ನಟಿಸಿರುವ 21ನೇ ಚಿತ್ರ ಕಿತ್ತೂರು ರಾಣಿ ಚೆನ್ನಮ್ಮ। ಪದ್ಮಿನಿ ಪಿಕ್ಚರ್ಸ್ ಲಾಂಛನದಲ್ಲಿ 1961 ರಲ್ಲಿ ತೆರೆ ಕಂಡ ಈ ಚಿತ್ರದ ಕಾಲಾವಧಿ 166 ನಿಮಿಷ। ಚಿತ್ರದ IMDb ರೇಟಿಂಗ್ 10ಕ್ಕೆ 9.8। ಚಿತ್ರದ ತಾಂತ್ರಿಕ ವಿವರ: ನಿರ್ದೇಶನ ಹಾಗೂ ನಿರ್ಮಾಣ ಬಿಆರ್ ಪಂತುಲು, ಸಂಗೀತ ಟಿಜಿ ಲಿಂಗಪ್ಪ, ಚಿತ್ರಕಥೆ ಸಂಭಾಷಣೆ ಹಾಡುಗಳು ಜಿವಿ ಅಯ್ಯರ್, ಛಾಯಾಗ್ರಹಣ WR ಸುಬ್ಬರಾವ್, ಎಂ ಕರುಣನ್। ತಾರಾಗಣದಲ್ಲಿ ರಾಜ ಮಲ್ಲಸರ್ಜರಾಗಿ ಡಾಕ್ಟರ್ ರಾಜಕುಮಾರ್, ರಾಣಿ ರುದ್ರಾಂಬೆಯಾಗಿ MV ರಾಜಮ್ಮ, ರಾಣಿ ಚೆನ್ನಮ್ಮ ಆಗಿ ಬಿ ಸರೋಜಾದೇವಿ ನಟಿಸಿದ್ದಾರೆ। ಇವರ ಜೊತೆಗೆ ರಾಜಶಂಕರ್, ಲೀಲಾವತಿ, ಚಿಂದೋಡಿ ಲೀಲಾ, ನರಸಿಂಹರಾಜು, ಬಾಲಕೃಷ್ಣ, ಡಿಕ್ಕಿ ಮಾಧವರಾವ್, ಹನುಮಂತಾಚಾರ್, ರಮಾದೇವಿ, KS ಅಶ್ವಥ್, ವೀರಪ್ಪ ಚಿಂಚೋಡಿ, ಈಶ್ವರಪ್ಪ, ವಾಸುದೇವ ಗಿರಿಮಾಜಿ, BR ಪಂತುಲು ಮುಂತಾದವರು ಅಭಿನಯಿಸಿದ್ದಾರೆ। ಕತೆ: ಕರ್ನಾಟಕದ ಐತಿಹ್ಯಗಳನ್ನು, ಐತಿಹಾಸಿಕ ವ್ಯಕ್ತಿಗಳ ಚರಿತ್ರೆಯನ್ನು ಕನ್ನಡ ಚಲನಚಿತ್ರಗಳಲ್ಲಿ ಹೆಚ್ಚಾಗಿ 60ರ ದಶಕದಲ್ಲಿ ಅಳವಡಿಸುವ ಪ್ರಯತ್ನಗಳು ನಡೆದಿತ್ತು। ಇದರ ಫಲವಾಗಿ ತೆರೆಕಂಡ ಈ ಚಿತ್ರ ಒಂದು ಅದ್ಭುತ ಚಿತ್ರ ಅಂತ ಹೇಳಬಹುದು। ಕಿತ್ತೂರು ಸಂಸ್ಥಾನ, ಅದರ ಆಳ್ವಿಕೆ ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾರತಕ್ಕೆ ಅದು ನೀಡಿದ ಕೊಡುಗೆಯನ್ನು ಈ ಚಿತ್ರದ ಮೂಲಕ ತೋರಿಸಲಾಗಿದೆ। ಕಿತ್ತೂರು ಮಹಾಸಂಸ್ಥಾನದ ರಾಜ ಮಲ್ಲಸರ್ಜಾ ದೇಸಾಯಿ ಸ್ವಾತಂತ್ರ್ಯ ವೀರ, ಯಾವುದೇ ಕಾರಣಕ್ಕೂ ಕಿತ್ತೂರಿನ ಸ್ವಾತಂತ್ರ್ಯವನ್ನು ಬಿಟ್ಟುಕೊಡದ ಹಾಗೂ ಬಲಾಢ್ಯ ರಾಜರೆನಿಸಿದವರಿಗೆ ಕಪ್ಪ ಕೊಡುವುದನ್ನು ವಿರೋಧಿಸುವವ, ಮೊದಲೇ ವಿವಾಹವಾಗಿ ಒಂದು ಗಂಡು ಮಗುವಿನ ತಂದೆಯಾಗಿದ್ದರೂ ಸಹ ರಾಜ್ಯದ ಕಾರಣಕ್ಕಾಗಿ ತನ್ನನ್ನು ಇಷ್ಟಪಟ್ಟ ಹೆಣ್ಣು ಚನ್ನವರನ್ನ ಮತ್ತೆ ಒಲಿಸುತ್ತಾನೆ। ಮೊದಲ ಹೆಂಡತಿ ರಾಣಿ ರುದ್ರಮ್ಮ ಹಾಗೂ ಕಿರಿಯ ಹೆಂಡತಿ ಚನ್ನವ ಅನ್ಯೋನ್ಯವಾಗಿ ಸ್ವಂತ ಅಕ್ಕ ತಂಗಿಯರಂತೆ ಬದುಕಿ ರಾಜನಿಗೆ ಅಪಾರ ಸಂತಸ ನೀಡುತ್ತಾರೆ। ಪೇಶ್ವೆಯ ಕುತಂತ್ರಕ್ಕೆ ಬಲಿಯಾದ ರಾಜ ಮಲ್ಲಸರ್ಜ ಬಂದಿಯಾಗಿ ಅಪಾರ ನೋವಿನಿಂದ ತನ್ನ ಕೊನೆಗಾಲವನ್ನು ಕಳೆಯುತ್ತಾನೆ। ತನ್ನಿಚ್ಛೆಯಂತೆಯೇ ಕಿತ್ತೂರಿನ ಮಣ್ಣಿನಲ್ಲಿಯೇ ಪ್ರಾಣ ಬಿಡುತ್ತಾನೆ। ಅವನ ಮಗ ಶಿವಲಿಂಗ ದೇಸಾಯಿ ಪಟ್ಟಕ್ಕೆ ಬಂದು ತನ್ನ ತಂದೆಯ ಸಾವಿಗೆ ಕಾರಣರಾದ ಮರಾಠರ ವಿರುದ್ಧ ಯುದ್ಧ ಮಾಡಲಿಕ್ಕೆ ಆಂಗ್ಲರೊಡನೆ ಒಪ್ಪಂದ ನಡೆಸಿದಾಗ ಆತನ ತಾಯಿ ರುದ್ರಮ್ಮ, ಚಿಕ್ಕಮ್ಮ ಚನ್ನವ್ವ, ರಾಜಗುರುಗಳು, ಮಹಾಮಂತ್ರಿಗಳು ಇದನ್ನು ವಿರೋಧಿಸುತ್ತಾರೆ। ಆಗ ರಾಣಿ ಚನ್ನಮ್ಮನ ಮಗ ಬಾಳ ದೇಸಾಯಿ ಸಣ್ಣ ವಯಸ್ಸಿನಲ್ಲಿಯೇ ಯುದ್ಧದಲ್ಲಿ ಭಾಗವಹಿಸಿ ಪ್ರಾಣ ಕಳೆದುಕೊಳ್ಳುತ್ತಾನೆ। ಇದರಿಂದ ಮನನೊಂದ ರಾಜ ಶಿವಲಿಂಗ ದೇಸಾಯಿಯ ತಾಯಿ ಅಸುನೀಗುತ್ತಾರೆ। ಇದರಿಂದ ಪಾಪ ಪ್ರಜ್ಞೆಗೆ ಒಳಗಾದ ಬಾಪು ಕ್ಷಯರೋಗ ಮನೋರೋಗಕ್ಕೆ ತುತ್ತಾಗಿ ಅಸುನೀಗಿದಾಗ ಬ್ರಿಟಿಷರು ಕಿತ್ತೂರಿನ ರಾಯಭಾರಿಗಳಾದ ಮಲ್ಲಪ್ಪ ಶೆಟ್ಟಿ ಹಾಗೂ ವೆಂಕಟರಾಯರ ಜೊತೆ ಒಳಸಂಚು ನಡೆಸುತ್ತಾರೆ ಹಾಗೂ ಕಿತ್ತೂರನ್ನು ಕಬಳಿಸಲು ನೋಡುತ್ತಾರೆ। ತನ್ನ ಪತಿಯ ಆಸೆಯಂತೆ ಕಿತ್ತೂರನ್ನು ಸ್ವತಂತ್ರವಾಗಿಡಲು ರಾಣಿ ಚೆನ್ನಮ್ಮ ಬ್ರಿಟಿಷರೊಡನೆ ಯುದ್ಧ ನಡೆಸಿ ಆಂಗ್ಲ ಸೇನಾನಾಯಕ ಥಾಕರೆಯನ್ನ ಯುದ್ಧದಲ್ಲಿ ಕೊಲ್ಲುತ್ತಾಳೆ। ಆದರೆ ಎರಡನೇ ಬಾರಿ ಯುದ್ಧದಲ್ಲಿ ಮೋಸದಿಂದ ಸೋತು ಬ್ರಿಟಿಷರ ಕೈಗೆ ಸಿಕ್ಕು ಸೆರೆಯಾಗಿ ಬಂದಿಯಾಗುತ್ತಾರೆ। ತನ್ನ ಮಾನಸ ಪುತ್ರ ರಾಯಣ್ಣ ಕಿತ್ತೂರಿಗೆ ಮತ್ತೆ ಸ್ವಾತಂತ್ರ್ಯ ದೊರಕಿಸಿಕೊಡುವನೆಂದು 5 ವರ್ಷ ಬಂದಿಖಾನೆಯಲ್ಲೇ ಕಳೆದ ರಾಣಿ ಚೆನ್ನಮ್ಮ ಆತ ಸೆರೆ ಸಿಕ್ಕನೆಂದು ತಿಳಿದ ನಂತರ ಬಂದಿಖಾನೆಯಲ್ಲಿ ಪ್ರಾಣ ಬಿಡುವುದರೊಂದಿಗೆ ಚಿತ್ರ ಕೊನೆಗೊಳ್ಳುತ್ತದೆ। ಚಿತ್ರದಲ್ಲಿ ಎಲ್ಲ ಹಾಡುಗಳು ಚೆನ್ನಾಗಿದ್ದು ಅದರಲ್ಲಿ ಅತ್ಯಂತ ಪ್ರಸಿದ್ಧವಾದ ಹಾಡುಗಳು ಚಿತ್ರದ ವಿಶೇಷತೆಗಳು: ಹಾಡಿನ ಮೂಲಕ ಟೈಟಲ್ ಕಾರ್ಡ್ ತೋರಿಸಿ ಅದನ್ನು ಚಿತ್ರದ ಆರಂಭದ ಸನ್ನಿವೇಶದಲ್ಲಿ ಮುಗಿಸಿರುವುದು, ಧಾರವಾಡದ ಭಾಷೆಯನ್ನು ಅನೇಕ ಪಾತ್ರಗಳ ಮೂಲಕ ಮಾತನಾಡಿಸಿ ಅದರಲ್ಲಿ ಗೆದ್ದಿರುವುದು, ನೀವು ರಾಜಶಂಕರ್ ಅವರು ಡಾಕ್ಟರ್ ರಾಜಕುಮಾರ್ ಅವರ ಮಗನಾಗಿ ನಟಿಸಿದ ಮೊದಲ ಹಾಗೂ ಏಕೈಕ ಚಿತ್ರ, ಡಾಕ್ಟರ್ ರಾಜಕುಮಾರ್ ಪದ್ಮಿನಿ ಪಿಕ್ಚರ್ಸ್ನಲ್ಲಿ ನಟಿಸಿದ ಹಾಗೂ BR ಪಂತುಲು ಅವರ ನಿರ್ದೇಶನದಲ್ಲಿ ಅಭಿನಯಿಸಿದ ಮೊದಲ ಚಿತ್ರ, ಕನ್ನಡ ಕಾದಂಬರಿ ಸಾರ್ವಭೌಮ ಅನಾಕ್ರು ಅವರ ನಾಟಕವನ್ನು ಕೃತಿಯನ್ನು ಅಳವಡಿಸಿ ತೆಗೆದ ಚಿತ್ರ, ಪಿ ಕಾಳಿಂಗರಾವ್ ಅವರು ಒಂದು ಹಾಡನ್ನು ಈ ಚಿತ್ರದಲ್ಲಿ ಹಾಡಿರುವುದು, MV ರಾಜಮ್ಮ ನಾಯಕಿಯಾಗಿ ಹಾಗೂ TG ಲಿಂಗಪ್ಪ ಅವರು ಸಂಗೀತ ನಿರ್ದೇಶಕರಾಗಿ ಅಣ್ಣವರ ಚಿತ್ರದಲ್ಲಿ ಗುರುತಿಸಿಕೊಂಡ ಮೊದಲ ಚಿತ್ರ, ಚಿತ್ರದ ಔಟ್ಡೋರ್ನ ಅನೇಕ ದೃಶ್ಯಗಳನ್ನು ಕಿತ್ತೂರು ಸಂಸ್ಥಾನದ ಸುತ್ತಮುತ್ತ ಚಿತ್ರೀಕರಿಸಿರುವುದು,
1961 ಬಿಡುಗಡೆಯಾಗಿ ಅತ್ಯಂತ ಯಶಸ್ವಿಯಾದ ಈ ಚಿತ್ರ ಆ ವರ್ಷದ ಕೇಂದ್ರದ ಅತ್ಯುತ್ತಮ ಪ್ರಾದೇಶಿಕ ಕನ್ನಡ ಚಿತ್ರ ಪ್ರಶಸ್ತಿ ಗಳಿಸಿರುವುದು ಸಹ ವಿಶೇಷ ಅಣ್ಣವರ ಅಭಿನಯ ರಾಜ ಮಲ್ಲಸರ್ಜ ದೇಸಾಯಿಯಾಗಿ ಅಣ್ಣವರು ಕನ್ನಡಿಗರ ಮನಗೆಲ್ಲುವಲ್ಲಿ ಮತ್ತೊಮ್ಮೆ ಯಶಸ್ವಿಯಾಗಿದ್ದಾರೆ ರಾಜ ಮಲ್ಲಸರ್ಜರ ಗತ್ತು ಗಾಂಭೀರ್ಯ ಕುಡಿನೋಟದಲ್ಲೇ ಚನ್ನಮ್ಮರೊಡನೆ ಅಣಕವಾಡುವ ದೃಶ್ಯಗಳು ಅಕ್ಕ ಮಹಾದೇವಿಯವರ ವಚನ ಕೇಳುವಾಗಿನ ಭಕ್ತಿಭಾವ ಟಿಪ್ಪು ಸುಲ್ತಾನನೊಡನೆ ವಾದದಲ್ಲಿ ತೊಡಗಿ ಕಪ್ಪ ಕೊಡುವುದಿಲ್ಲವೆಂದು ದರ್ಬಾರಿನಲ್ಲಿ ತೋರುವ ವೀರಾವೇಶ ಹಾಗೂ ಪೇಶ್ವೆಯ ಬಂದಿಯಾಗಿ ತನ್ನ ತಾಯ್ನಾಡಿನಲ್ಲಿಯೇ ಪ್ರಾಣ ಬಿಡಬೇಕೆಂದು ಹಂಬಲಿಸುವ ದೃಶ್ಯಗಳಲ್ಲಿ ಅತ್ಯಂತ ಮನೋಜ್ಞವಾಗಿ ಅಭಿನಯಿಸಿದ್ದಾರೆ ಪಾತ್ರಗಳಲ್ಲಿ ಪರಕಾಯ ಪ್ರವೇಶ ಮಾಡುವ ಅಣ್ಣವರು ನಟ ಸಾರ್ವಭೌಮರೆಂದು ಕರೆಸಿಕೊಂಡಿದ್ದಕ್ಕೆ ಈ ಚಿತ್ರದ ಅವರ ಅಭಿನಯವೂ ಸಹ ತನ್ನದೇ ಆದ ಕೊಡುಗೆಯನ್ನು ನೀಡಿದೆ ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಅವರು ಕನ್ನಡಕ್ಕೆ ದೊರಕಿದ ಕನ್ನಡ ಕಂಠೀರವ ಹಾಗೂ ಕನ್ನಡಿಗರ ಆರಾಧ್ಯ ದೈವ ಬಿ ಸರೋಜಾದೇವಿ ಅಭಿನಯ ಸಹ ಚಿತ್ರದ ಹೈಲೈಟ್ ಕನ್ನಡಿಗರ ಮನಸ್ಸಿನಲ್ಲಿ ಸದಾಕಾಲ ಉಳಿಯುವಂಥದ್ದು ಚಿತ್ರದಲ್ಲಿ ಎಲ್ಲರ ಅಭಿನಯ ಅಚ್ಚುಕಟ್ಟಾಗಿ ಮೂಡಿಬಂತು ಸ್ನೇಹಿತರೆ ಡಾಕ್ಟರ್ ರಾಜಕುಮಾರ್ ಚಿತ್ರಸಂಚಿಕೆ 206 ರ ಎಲ್ಲ ಕಾರ್ಯಕ್ರಮಗಳು ತಮಗೆ ಇಷ್ಟ ಆಗ್ತಾ ಇದೆ ಅಂತ ನಾವು ಭಾವಿಸ್ತೀವಿ ನಮ್ಮನ್ನು ಪ್ರೋತ್ಸಾಹ ನೀಡೋ ನಿಟ್ಟಿನಲ್ಲಿ ತಾವುಗಳೆಲ್ಲ ದಯಮಾಡಿ ನಮ್ಮ ಕಾರ್ಯಕ್ರಮನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ಚಿತ್ರ ಒಂದು ಸದಾಭಿರುಚಿಯ ಚಿತ್ರ ಈ ಚಿತ್ರವನ್ನು ತಾವುಗಳೆಲ್ಲ ತಮ್ಮ ಮನೆ ಮಂದಿಯೊಂದಿಗೆ ಮುಖ್ಯವಾಗಿ ಮಕ್ಕಳೊಂದಿಗೆ ವೀಕ್ಷಿಸಿ ಈ ಕನ್ನಡ ನಾಡಿನ ಸಂಸ್ಕೃತಿಯ ಭಾಗದಲ್ಲಿ ಒಂದು ಭಾಗಿಯಾಗಿ ಅಂತ ನಾವು ಮನವಿ ಮಾಡ್ತೀವಿ ಮತ್ತೊಮ್ಮೆ ತಮ್ಮಗಳಿಗೆಲ್ಲ ನಮಸ್ಕಾರ Thank you.